ಉಪನ್ಯಾಸಕ ಪ್ರಾಧ್ಯಾಪಕ ಹಾಗೂ ಶಿಕ್ಷಕರ ವೃತ್ತಿ ಅನ್ನೋದು ಅದೊಂದು ಸೇವೆ ಸಣ್ಣ ವಯಸ್ಸಿನ ಮಕ್ಕಳನ್ನು ಅವರು ಒಂದು ಹಂತಕ್ಕೆ ಬರುವಲ್ಲಿ ತಿದ್ದಿ ತೀಡಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವವರು ಶಿಕ್ಷಕರು ಹಾಗಾಗಿ ತಾಯಿ ಮತ್ತು ಶಿಕ್ಷಕಿಯರಲ್ಲಿ ಭೇದ ಇಲ್ಲ ಅವರಿಬ್ಬರು ಮಾರ್ಗದರ್ಶನ ನೀಡುವವರು ಅಂತ ಮೂಡಬಿದ್ರೆ ಶಾಸಕ ಉಮನಾಥ್ ಕೋಟ್ಯಾನ ಅಭಿಪ್ರಾಯಪಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಕರ ದಿನಾಚರಣಾ ಸಮಿತಿ ಮೂಡಬಿದ್ರೆ ತಾಲೂಕು ಇದರ ವತಿಯಿಂದ ಸಮಾಜ ಮಂದಿರದಲ್ಲಿ ನಡೆದಂತಹ ಶಿಕ್ಷಕರ ದಿನಾಚರಣೆ 2020 ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಇದೇ ವೇಳೆ ಪ್ರೌಢಶಾಲಾ ವಿಭಾಗದ ನಿವೃತ್ತ ಶಿಕ್ಷಕರು ಪ್ರಾಥಮಿಕ ಶಾಲಾ ವಿಭಾಗದ ಶಿಕ್ಷಕರು ಮತ್ತು ಪ್ರೌಢಶಾಲಾ ಗುಮಾಸ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ತಾಲೂಕು ಪಂಚಾಯತ್ ಅಧ್ಯಕ್ಷ ರೇಖಾ ಸಾಲಿಯಾನ್ ಉಪಾಧ್ಯಕ್ಷ ಸಂತೋಷ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಪಿ ಸುಚರಿತ ಶೆಟ್ಟಿ ಸುಜಾತ ಕೆಪಿ ತಾಲೂಕು ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ಮೂಡ ಅಧ್ಯಕ್ಷ ಮೇಘನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಆತನಿಗೆ ಕೆಲಸ ಕೊಡಲಿಕ್ಕೆ ಇಲ್ಲ ಮತ್ತೆ ಅದನ್ನೇ ಆತ ಕೆಲಸ ಅಂತ ಉದ್ಯೋಗ ಅಂತ ತಗೊಳ್ತಾನೆ ಅವನಿಗೆ ಒಂದು ಕೆಲಸ ಹುಡುಕಿಕೊಂಡು ಹೋಗಬೇಕು ಕೆಲಸ ಎಲ್ಲಿ ಸಿಗ್ತದೆ ಅಂತ ನೋಡಬೇಕು ಅಂತ ಇಲ್ಲ ಅದೇ ರಾಷ್ಟ್ರೀಯ ಶಿಕ್ಷಣ ನೀತಿ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲಿ ತಂದಿದ್ದಾರೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಯಾವ ವಯಸ್ಸಲ್ಲಿ ಏನನ್ನು ಕೊಡಬೇಕು ಯಾವುದನ್ನು ಕೊಡಬೇಕು ಕಲಿಕೆಯ ಒಟ್ಟಿಗೆ ಬೇರೆ ಬೇರೆ ರೀತಿ ಆತನ ಏನು ಆತನಿಗೆ ಯಾವುದರ ಮೇಲೆ ಆಸಕ್ತಿ ಇದೆ ಆಸಕ್ತಿಯನ್ನು ಕೊಡುವುದು ಅವನು ಉದ್ಯೋಗ ಹುಡುಕಿಕೊಂಡು ಹೋಗ್ಲಿಕ್ಕಿಲ್ಲ ಒಬ್ಬ ಡಿಗ್ರಿಗೆ ಅಥವಾ ಒಬ್ಬ ಪಿ ಯು ಸಿಗೆ ಬರುವಾಗ ಒಂದು 18-20-22 ವರ್ಷಕ್ಕೆ ಬರುವಾಗ ಆತನೇ ಆಯ್ಕೆ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಆತನಿಗೆ ಯಾವುದು ಬೇಕು ಅದನ್ನು ಆತನೇ ಆಯ್ಕೆ ಮಾಡಿಕೊಳ್ತಾನೆ ಅದಕ್ಕೆ ಆತ ಹೋಗ್ತಾನೆ ಆ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ ಇದನ್ನು ಸಹ ನೀವು ನಿಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ನೀವು ಆಯೋಜನೆ ಮಾಡುವ ಮೂಲಕ ಕಲಿಸಿಕೊಡುವ ಮೂಲಕ ದೇಶವನ್ನು ಬಲಿಷ್ಠವಾಗಿ ಕಟ್ಟುವಂತಹ ದೇಶದ ಪ್ರಧಾನಿಯ ಕನಸನ್ನು ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಏನು ಕಂಡಿದ್ರು ಅಥವಾ ಅವರು ಏನು ಸೇವೆಯನ್ನು ಮಾಡಿದ್ರು ಶಿಕ್ಷಕರಾಗಿ ಅಂತ ಸೇವೆಯನ್ನು ನಮಗೆ ಸೇವೆ ನಮಗೆಲ್ಲರಿಗೂ